ನೀವು ಆರಾಮಾಗಿ ಕೂತ್ಕೊಂಡು ಅವರೇನು, ನಿಮ್ಮ ಕೆಲಸ ಏನು, ಇಲ್ಲೇ ಕೆಲಸ ಆಗ್ತಾ ಇದ್ದಾರೆ ನೋಡೋರು ಯಾರು, ಬಿಸ್ನೆಸ್ ಮಾಡೋರು ಯಾರು, ಲೋಕ ಕಲ್ಯಾಣಕ್ಕೆ ಆರೋಗ್ಯವಾದಂತ ರಾಷ್ಟ್ರ ಕಟ್ಟೋರು ಯಾರು, ಅದು ನೀವು ಮಾಡಬೇಕಾಗ್ತದೆ. ಇವತ್ತೆಲ್ಲ ಪಿ ಎಸ್ ಯುಗಳನ್ನೆಲ್ಲ ಪ್ರೈವೇಟ್ದವ್ರು ಕೊಡೋದು, ಅಲ್ಲಿ ಹುಡ್ಕೊಂಡಂಥ ಉದ್ಯೋಗ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವ, ಆ ಲಾಭನ ಅವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಪ್ರೈವೇಟ್ದವ್ರಿಗೆ ಮತ್ತೆ ದುಡ್ಡು ಬೇಕಲ್ಲ, ಉಳಿಬೇಕಲ್ಲ ಅವರು, ಉಳಿಲಿ ಅವರು ಅದ್ರ ಉದ್ಯೋಗ ಕೊಡಬೇಕಲ್ಲ. ಈ 90% ಜನ ಇವತ್ತು ನಿರುದ್ಯೋಗಿ ಅದರ, ಈ 90% ಜನ ಇವರು ಏನಪ್ಪ ಅಂದ್ರೆ ಈಗ ನಿಮಗೆ ಹೇಳೋ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಲೇಬರ್ ಆಗಿದ್ದಾರೆ, ಕೂಲಿಗಳಾಗಿದ್ದಾರೆ, ಅವ್ರಿಗೆ ಯಾವುದು ಗ್ಯಾರಂಟಿ ಇಲ್ಲ ಲೈಫ್. ವಾರದ 6 ದಿನ ಉದ್ಯೋಗ ಸಿಗ್ತಾರೂ ಗ್ಯಾರಂಟಿ ಇಲ್ಲ. ಇವತ್ತು ಉದ್ಯೋಗ ಸಿಕ್ಕರೆ ಮರುಗು ಸಿಕ್ಬೋದು, ಸಿಕ್ಕದಿನ ಹೋಗ್ಬೋದು. ವಾರದ ಒಂದು ದಿವಸ ಉದ್ಯೋಗ ಮಾತ್ರ ಮುಗಿತಲ್ಲ, ಒಂದು ತಾಸು ಅವ ಉದ್ಯೋಗಿ ಅಂತ ಡಿಫೈನ್ ಮಾಡಿದ್ರಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನು ಮಾಡಿದ್ರಿ. 25 ಕೋಟಿ ಎಲ್ಲ ಬಡವ್ರು ಕಡಿಮೆ ಆದ್ರಂತ ಹೇಳ್ತೀರಿ. ನೀವು ನಿಮ್ಮ ಇದರಲ್ಲೇ ನೀವು ಹೆಂಗೀಗ ಈ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳ ದುಡ್ಡನ್ನು ವೇಪ್ ಮಾಡಿದ್ರಿ, ಟ್ಯಾಕ್ಸ್ ಬಿಟ್ಟು ಹೋಗಿದ್ರಿ, ರಿಟರ್ನ್ ಅಪ್ ಮಾಡಿದಿರಿ, ಆ ನಂತರ ಆ ಹಾಳುಗಳಿಗೆ ಕೊಟ್ಟಂಥ ಏನು ಬರೆದಿಟ್ಟಿದ್ರಿ, ಅವ್ರ ಡಾಕ್ಯುಮೆಂಟ್ಸ್ ಅದಕ್ಕೆ ಒಗೆದು ಬಿಟ್ರಿ, ಈಗ ಮತ್ತೆ ಬಂದಿದ್ದು ಲಾಭ ಅಂತ ಹೇಳ್ತಾ ಇದ್ರಿ. ಹಂಗೆ ಇದು ಅಂದ್ರೆ ಇಡೀ ದೇಶದ ಜನರಿಗೆ ಕಣ್ಣಾಗಿ ಮಣ್ಣಿಗೆ ಕೆಲಸ ಏನಾವೆಲ್ಲ ಬ್ಯಾಂಕ್ಗಳು ಲಾಭ ಆಗಿದೆ. ಹಾಗಾದ್ರೆ ಲಾಭ ಇದ್ರೆ ಮತ್ತೆ ಇವತ್ತು ಕಡಿಮೆ ಆಗೋದು ಬ್ಯಾಂಕ್ಗಳು, ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರೈವೇಟ್ಗಾಗಿ ಕೊಡ್ತಾ ಇದ್ದೀರಾ, ಅವ್ರನ್ನ ಪ್ರೈವೇಟ್ದವ್ರು ಬಡ್ಡಿ ಆಡ್ರ ಪಾಣಿ ಅಂತೇಳೆ ಅವರಿವತ್ತು ಬಡ್ಡಿ ಮೂಲಕ ಅನೇಕ ಈ ಒಂದು ಜನರನ್ನ ಬಡ ಜನರನ್ನ ರಕ್ತ ಇರುವಂಥ ಮಟ್ಟಿಗೆ ಬೆಳೀತಾ ಇದ್ದಾರೆ. ಪ್ರೈವೇಟ್ದವರು ದುಡ್ಡು ಸಾಲ ಕೊಡ್ತಾರೆ ಇಲ್ಲ ಅಂತಲ್ಲ, ಆದರೆ ಮೊದಲು ಇದ್ದಂಥ ಒಂದು ಏನಪ್ಪ ಅಂತ ಸವಲತ್ತು ಇವತ್ತು ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಡೋದು. ಜನಸಾಮಾನ್ಯರಿಗೆ ಸಾಲ ತೊಗೊಂಡು ಮುಟ್ಟಿಸ್ಲೇಬೇಕಾದಂಥದ್ದು ಅನಿವಾರ್ಯತೆಗಳು, ಸ್ವಲ್ಪ ಕಂತುಗಳು ತಪ್ಪಿದ್ರೆ ಪ್ರೆಷರು ಒಂದು ಎರಡು ಇವೆಲ್ಲ. ಹೀಗಾಗಿ ಇಡೀ ಈ ಒಂದು 90% ಏನು ಕೂಲಿಗಳಿದ್ದಾರೆ ಅದರಲ್ಲಿ 70% ಹಿಂದುಳಿದವರು ಹೇಳಿದ್ದಾರೆ ಅಥವಾ ಇವತ್ತು ದಲಿತರು ಮತ್ತು ಮೈನಾರಿಟಿ ಜನ, ಇವರ ಬಗ್ಗೆ ನೀವೇನು ಮಾಡಿದ್ರು ಕೇಳ್ತಾ ಇದ್ದಾರೆ. ಇದು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಈ ಚಕ್ರವ್ಯೂಹವನ್ನು ಭೇದಿಸ್ತೀವಿ ನಾವು. ಶಿವನ ತ್ರಿಶೂಲದಿಂದ ಅನ್ನೋಂಥ ಮಾತನ್ನು, ಶಿವ ಅಂದರೆ ಏನಪ್ಪ ಅಂದರೆ ಶುದ್ರ ಸಂಕೇತ ಅನ್ನುವಂಥ ಮಾತನ್ನು ಇವತ್ತು ವಾದ ಮಾಡ್ತಾ ಇದ್ದಾರೆ. ಹೌದು, ಮತ್ತು ಸತ್ಯನ ಇತಿಹಾಸದಲ್ಲ ಇವತ್ತು ಈ ಒಂದು ಮೋದಿಯವರು ಬಳಸುವಂಥ ಹಿಂದುತ್ವಕ್ಕೆ ಪ್ರತಿ ಹಿಂದೂ ವಜ್ರಕ್ಕೆ ಮತ್ತೊಂದು ವಜ್ರ ತಂದ ಅಂದರೆ ವಿಷ್ಣುವಿಗೆ ಶಿವನ ತಂದಿಲ್ವಂತ. ಇವತ್ತು ಶೈವ ಪಂಥ ಅದ್ರ ಜೊತೆಗೆ ವಿಷ್ಣು ಪಂಥ ವೈಷ್ಣವ ಪಂಥ ಈ ನಡುಗೆ ನಿಂತು ಕಟ್ಟಾಗ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಇವತ್ತು ನಾವು ನೋಡಿದ್ದೀವಿ. ನಿನ್ನೆಯ ಒಂದು ಈ ಒಂದು ಏನಪ್ಪ ಅಂತಂದ್ರೆ ಸಂಸತ್ತಿನಲ್ಲಿ ಅದಕ್ಕಾಗಿ ಇವತ್ತು ಸರ್ವೆ ಆಗಬೇಕು. ಸರ್ವೆ ಜೊತೆಗೆ ಪ್ರತಿಯೊಬ್ಬರು ಎಷ್ಟು ಜನ ಇದ್ದಾರೆ ಅವ್ರಿಗೆ ಮುಟ್ಟಬೇಕು, ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ